ಟೆಂತ್ ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಚಾಪ್ಟರ್ ಫೈವ್ ಇಂಡಿಯನ್ ಫಾರೆಸ್ಟ್ ರಿಸೋರ್ಸಸ್ ಸೊ ಇವಾಗ ಇಂಡ್ಯಾದಲ್ಲಿರೋಂಥ ಫಾರೆಸ್ಟ್ ರಿಸೋರ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂದರೆ ಕಾಡಲ್ಲಿ ಸಿಗುವಂಥ ಪ್ರಾಡಕ್ಟ್ಗಳು ಅಥವಾ ಕಾಡಲ್ಲಿ ಸಿಗುವಂಥ ರಿಸೋರ್ಸ್ಗಳೇನಿದೆ ಅದರ ಬಗ್ಗೆ ಸೊ ವಾಟ್ ಆಲ್ ವಿಲ್ ವಿ ಲರ್ನ್ ಇನ್ ದಿಸ್ ಚಾಪ್ಟರ್ ಏನೇನು ಕಲಿತೀವಿ ಆಬ್ಜೆಕ್ಟಿವ್ಸ್ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ರಿಸೋರ್ಸಸ್ ಈ ಕಾಡಲ್ಲಿ ಸಿಗುವಂಥ ರಿಸೋರ್ಸಸ್ಸು ಅಂದರೆ ಏನು ಮತ್ತು ಅದು ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ಅಂತ ನೋಡ್ತೀವಿ ಟೈಪ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಫಾರೆಸ್ಟ್ ಇನ್ ಇಂಡಿಯಾ ಇಂಡಿಯಾದಲ್ಲಿ ಯಾವ್ಯಾವ ಟೈಪ್ಸ್ ಆಫ್ ಫಾರೆಸ್ಟ್ ಇದೆ ಡಿ ಸಿ ಡಿ ಎಸ್ ಇದೆಯಾ ಇನ್ನೊಂದಿದೆಯಾ ಮತ್ತೊಂದು ಇದೆಯಾ ಅದು ಮತ್ತು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಕೂಡ ಕೂಡ ನೋಡೋಣ ಆ್ಯಂಡ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಅಂದರೆ ಈಗ ನಮ್ಗೆ ಗೊತ್ತು ಕಾಡುಗಳನ್ನೆಲ್ಲ ನಾವು ಕಟ್ ಮಾಡಿ ಕಟ್ ಮಾಡಿ ಖಾಲಿ ಮಾಡ್ತಾ ಇದ್ದೀವಿ ಅದನ್ನು ಯಾವ ಥರ ಕಾಪಾಡಬೇಕು ಅಂತ ಕೂಡ ನೋಡ್ತೀವಿ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಆ್ಯಂಡ್ ನ್ಯಾಷನಲ್ ಪಾರ್ಕ್ಸ್ ಇನ್ ಇಂಡಿಯಾ ಅಂದರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇದೆ ಮತ್ತು ನ್ಯಾಷನಲ್ ಪಾರ್ಕ್ಸ್ ಯಾವುದಿದೆ ಅದ್ರ ಬಗ್ಗೆ ಆ್ಯಂಡ್ ಆಲ್ಸೋ ಬಯೋಸ್ಫಿಯರ್ ರಿಸರ್ವ್ಸ್ ಆಫ್ ಇಂಡಿಯಾ ಬಯೋಸ್ಫಿಯರ್ ರಿಸರ್ವ್ಸ್ಗೆ ಇದೆ ಅದು ಕೂಡ ನೋಡೋಣ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ಸ್ ಅಂದರೆ ಫಾರೆಸ್ಟ್ ಅಂದರೆ ಏನು ಮತ್ತು ಅದರದ್ದು ಇಂಪಾರ್ಟೆನ್ಸ್ ಏನು ಅದನ್ನು ಇಲ್ಲಿ ನೋಡೋಣ ಎ ಲಾರ್ಜ್ ಏರಿಯಾ ಆಫ್ ಲ್ಯಾಂಡ್ ಕವರ್ಡ್ ವಿತ್ ಟ್ರೀಸ್ ಆ್ಯಂಡ್ ಅಂಡರ್ ಗ್ರೋತ್ ಈಸ್ ಕಾಲ್ಡ್ ಫಾರೆಸ್ಟ್ ಫಾರೆಸ್ಟ್ ಅಂದರೆ ಏನು ಒಂದು ದೊಡ್ಡ ಏರಿಯಾದಲ್ಲಿ ಫುಲ್ ಮರಗಳು ಮತ್ತು ಗಿಡಗಳು ಎಲ್ಲ ಫುಲ್ ಕವರ್ ಆಗಿತ್ತು ಅಂದರೆ ಅಂಥ ಏರಿಯಾನ ನಾವು ಫಾರೆಸ್ಟ್ ಅಂತೀವಿ ಇಟ್ ಈಸ್ ಜನರಲಿ ಎಕ್ಸ್ಟೆನ್ಸಿವ್ ಆ್ಯಂಡ್ ಕಮರ್ಷಿಯಲ್ ಇನ್ ವ್ಯಾಲ್ಯೂ ನೋಡಿ ಫಾರೆಸ್ಟ್ ಅನ್ನೋದು ತುಂಬ ದೊಡ್ಡದಾಗಿರುತ್ತೆ ನ್ಯಾಚುರಲಿಗೆ ಅಂದರೆ ಅರ್ಧ ಎಕರೆ ಒಂದು ಎಕರೆ ಇರಲ್ಲ ತುಂಬ ದೊಡ್ಡ ಏರಿಯಾ ಕವರ್ ಆಗಿರುತ್ತೆ ಮತ್ತು ಇದಕ್ಕೆ ಕಮರ್ಷಿಯಲ್ ವ್ಯಾಲ್ಯೂ ಕೂಡ ಇರುತ್ತೆ ಅಂದರೆ ಕೆಲವು ಮರ ಗಿಡಗಳಿಗೆಲ್ಲ ಅಲ್ಲಿ ಏನು ಬೆಳೆಯುತ್ತೆ ಅದಕ್ಕೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕೂಡ ಇರೋವಂಥದ್ದು ಇಟ್ ಕನ್ಸಿಡ್ಸ್ ಆಫ್ ಇದರ್ ನ್ಯಾಚುರಲ್ ಆರ್ ಪ್ಲ್ಯಾಂಟೆಡ್ ವೆಜಿಟೇಷನ್ ನೋಡಿ ಫಾರೆಸ್ಟ್ ಅಂದಿದ ತಕ್ಷಣ ನ್ಯಾಚುರಲ್ಲಾಗೆ ಇರಬೇಕು ಅಂತೇನಿಲ್ಲ ಅಂದರೆ ಆದಷ್ಟು ಅದೇ ಬೆಳೆದಿರಬೇಕು ಅಂತೇನಿಲ್ಲ ಯಾರಾದರೂ ವ್ಯಕ್ತಿಗಳು ಅಥವಾ ಒಂದು ಸಂಸ್ಥೆಗಳು ಇವರೇ ಫಾರೆಸ್ಟ್ನ ಕೂಡ ಬೆಳೆಸಿರೋದನ್ನು ನಾವು ಫಾರೆಸ್ಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ ಫಾರೆಸ್ಟ್ಸ್ ಕಾನ್ಸ್ಟಿಟ್ಯೂಟ್ ಒನ್ ಆಫ್ ದಿ ನ್ಯಾಚುರಲ್ ರಿಸೋರ್ಸಸ್ ಆಫ್ ಇಂಡಿಯಾ ನೋಡಿ ಫಾರೆಸ್ಟ್ನ ಕೂಡ ಇಂಡಿಯಾದಲ್ಲಿ ನ್ಯಾಚುರಲ್ ರಿಸೋರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಡೈರೆಕ್ಟ್ಲಿ ದೇ ಪ್ರೊವೈಡ್ ಎ ಲಾರ್ಜ್ ವೆರೈಟಿ ಆಫ್ ಫುಡ್ಸ್ ವಿಚ್ ಆರ್ ಯೂಸ್ಡ್ ಆಸ್ ಫ್ಯೂಲ್ ಟಿಂಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್ಸ್ ನೋಡಿರಿ ಈ ಏನು ಮಾಡುತ್ತೆ ಡೈರೆಕ್ಟಾಗಿ ಏನೇನು ನಮ್ಗೆ ಹೆಲ್ಪ್ ಮಾಡುತ್ತೆ ಅಂದರೆ ಬೇರೆ ಬೇರೆ ರೀತಿಯಾದ ವುಡ್ ಕೊಡುತ್ತೆ ನಮಗೆ ಅಂದರೆ ಮರದ ಪೀಸ್ ವುಡ್ ಅಂದರೆ ಫ್ಯೂಲ್ಗೆ ಹೋಗಿ ಆಗಿರ್ಬೋದು ಅಂದರೆ ನಾವು ಒಲೆಗಳಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಇರ್ಬೋದು ಟಿಂಬರ್ ಆಗಿರ್ಬೋದು ಅಂದರೆ ಪ್ಲೈವುಡ್ಗೆ ಮತ್ತು ಮರ ಡೋರ್ ಮಾಡೋದಕ್ಕೆ ಕಿಟಕಿ ಮಾಡೋದಕ್ಕೆ ಈ ಇರ್ಬೋದು ಅಥವಾ ಬೇರೆ ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್ ಆಗಿ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಈ ಥರದ್ರಲ್ಲೆಲ್ಲ ಕೂಡ ನಮಗೆ ಫಾರೆಸ್ಟ್ಗಳು ಹೆಲ್ಪ್ ಮಾಡುತ್ತೆ ಫಾರೆಸ್ಟ್ ಪ್ರೊವೈಡ್ ಫಾರ್ಡರ್ ಫಾರ್ ಲೈವ್ ಸ್ಟಾಕ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ದಿ ಪೀಪಲ್ ಇದಷ್ಟೇ ಅಲ್ಲ ಫಾರೆಸ್ಟ್ ಇನ್ನೂ ಏನು ಮಾಡುತ್ತೆ ಈ ಲೈವ್ ಸ್ಟಾಕ್ ಅಂದರೆ ಕುರಿಗಳು ಆ ಥರ ಎಲ್ಲ ಇರುತ್ತಲ್ಲ ಅದಕ್ಕೆ ಫಾರ್ಡರ್ ಕೂಡ ಪ್ರಿಪ್ ಪ್ರೊವೈಡ್ ಮಾಡುತ್ತೆ ಅಂದರೆ ಫಾರ್ಡರ್ ಅಂದರೆ ಹುಲ್ಲು ಅಥವಾ ಅದಕ್ಕೆ ತಿನ್ನಕ್ಕೆ ಎಲ್ಪ್ ಆಗೋ ಅಂಥ ಗಿಡಗಳು ಇದೆಲ್ಲ ಕೂಡ ಪ್ರೊವೈಡ್ ಮಾಡುತ್ತೆ ಮತ್ತು ಎಷ್ಟೊಂದು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೂಡ ಕ್ರಿಯೇಟ್ ಮಾಡುತ್ತೆ ಕೆಲಸ ಕೂಡ ಸೃಷ್ಟಿ ಮಾಡುವಂಥದ್ದು ಆಲ್ಸೋ ಇನ್ಡೈರೆಕ್ಟ್ಲಿ ಫಾರೆಸ್ಟ್ಸ್ ಪ್ರಿಸರ್ವ್ ದಿ ಫಿಸಿಕಲ್ ಫೀಚರ್ಸ್ ಚೆಕ್ ಸಾಯಿಲ್ ಎರೋಷನ್ ಕಂಟ್ರೋಲ್ ಫ್ಲಡ್ಸ್ ಆ್ಯಂಡ್ ರೆಗ್ಯುಲೇಟ್ ದಿ ಫ್ಲೋ ಆಫ್ ರಿವರ್ಸ್ ಮೇಲೆ ಮೇಲೇಳಿದಲ್ಲ ಡೈರೆಕ್ಟಾಗಿ ನಮಗೆ ಫಾರೆಸ್ಟಿಂದ ಏನೇನು ಎಲ್ಪ್ ಆಗುತ್ತೆ ಅಂತ ಆದರೆ ಇನ್ಡೈರೆಕ್ಟಾಗಿ ಇನ್ನೂ ಸುಮಾರು ನಮಗೆ ಹೆಲ್ಪ್ ಆಗುತ್ತೆ ಫಾರೆಸ್ಟಿಂದ ಒಂದು ಬಂದು ಫಿಸಿಕಲ್ ಫೀಚರ್ಸ್ನ ಇಂಟ್ಯಾಕ್ಟಾಗಿಡುತ್ತೆ ಅಂದರೆ ಒಂದು ಬೆಟ್ಟ ಇತ್ತು ಅಂದರೆ ಆ ಬೆಟ್ಟದಲ್ಲಿ ಮರ ಎಲ್ಲ ಬೆಳೆದಿತ್ತು ಅಂತ ಹೇಳಿದ್ರೆ ಅದು ಬೆಟ್ಟ ಆಗೇ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಹೋಗಿ ಒಗೆದ್ಬಿಟ್ಟು ಅದನ್ನು ಕ್ಲೀನ್ ಮಾಡಿಬಿಡ್ತೀವಿ ಈ ಥರ ಜೊತೆಗೆ ಇಟ್ ವಿಲ್ ಆಲ್ಸೋ ಚೆಕ್ ಸಾಯಿಲ್ ಎರೋಷನ್ ಅಂದರೆ ಮಣ್ಣೇನಾದರೂ ಎರೋಡಾಗ್ತಾ ಹೋಗ್ತಾ ಇದೆ ಅಂದರೆ ಪ್ರಿವಿಯಸ್ ಚಾಪ್ಟರಲ್ಲಿ ತಿಳಿದಿದ್ದೀರ ನಿಮಗೆ ಗೊತ್ತಿದೆ ಸಾಯ್ಲ್ ಎರೋಷನ್ ಅಂದರೆ ಏನು ಅಂತ ಆ ಥರ ಏನಾದರೂ ಸಾಯಿಲ್ ಆಗ್ತಾ ಇದ್ದರೆ ಅದನ್ನು ತಡೆಯುತ್ತೆ ಕಂಟ್ರೋಲ್ ಫ್ಲಡ್ಸ್ ಅಂದರೆ ಮಣ್ಣ ಗಟ್ಟಿಯಾಗಿ ಹಿಡ್ದಿಟ್ಕೊಂಡಿರೋದ್ರಿಂದ ಮಣ್ಣು ಸಾಯಿಲ್ ಎರೋಡ್ ಆಗಿಬಿಟ್ಟು ಹೋಗಿ ಸಿಲ್ಟಾಗಿ ಕುತ್ಕೊಳ್ಳೋಲ್ಲ ಇದರಿಂದ ಫ್ಲಡ್ಸ್ ಕೂಡ ಆಗೋಲ್ಲ ಅದು ಕೂಡ ಒಂದು ಇನ್ಡೈರೆಕ್ಟಲ್ಲಿ ನಮಗೆ ಹೆಲ್ಪ್ ಮಾಡ್ತಾ ಇರೋದು ಒಂದು ಆ್ಯಂಡ್ ಆಲ್ಸೋ ರೆಗ್ಯುಲೇಟ್ ದಿ ಫ್ಲೋ ಆಫ್ ರಿವರ್ಸ್ ಅಂದರೆ ರಿವರ್ಸ್ ಯಾವ ಥರ ಅರಿಬೇಕೋ ಅದನ್ನು ಕೂಡ ರೆಗ್ಯುಲೇಟ್ ಮಾಡುತ್ತೆ ಫಾರೆಸ್ಟ್ ಪ್ರಿವೆಂಟ್ ಡೆಸರ್ಟಿಫಿಕೇಷನ್ ಯು ಎಲ್ಪ್ ಟು ಇಂಪ್ರೂವ್ ಸಾಯಿಲ್ ಫರ್ಟಿಲಿಟಿ ಮೇಕ್ ದಿ ಕ್ಲೈಮೇಟ್ ಈಕ್ವೇಬಲ್ ಆ್ಯಂಡ್ ಹೆಲ್ಪ್ ಟು ಮೈಂಟೈನ್ ಎಕಲಾಜಿಕಲ್ ಬ್ಯಾಲೆನ್ಸ್ ಇನ್ನೂ ಏನು ಮಾಡುತ್ತೆ ಫಾರೆಸ್ಟು ಇದು ಡೆಸರ್ಟಿಫಿಕೇಷನ್ ಆಗದೇ ಇರೋ ಥರ ತಡೆಯುತ್ತೆ ಏನು ಡೆಸರ್ಟಿಫಿಕೇಷನ್ ಅಂದರೆ ಒಂದು ಜಾಗದಲ್ಲಿ ನಾವೇನಾದರೂ ಜಾಸ್ತಿ ಬೆಳೆಗಳು ಏನೂ ಬೆಳೆದಿಲ್ಲ ಸುಮಾರು ವರ್ಷದಿಂದ ಅಂತ ಹೇಳಿದ್ರೆ ಮಣ್ಣೆಲ್ಲ ಲೂಸ್ ಆಗಿಬಿಟ್ಟು ಗಾಳಿಯಿಂದ ಅದು ಮಣ್ಣೆಲ್ಲ ಬೇರೆ ಕಡೆ ಹೋಗೋದು ಈ ಥರ ಆಗುತ್ತೆ ಹ್ಯೂಮಸ್ ಎಲ್ಲ ಕಮ್ಮಿ ಆಗುತ್ತೆ ಆಗ ಅಲ್ಲಿ ಏನೂ ಬೆಳೆಯಲ್ಲ ವೇಸ್ಟ್ ಆಗಿಬಿಡುತ್ತೆ ಆ ಥರ ಆಗೋದನ್ನು ಫಾರೆಸ್ಟ್ ಕಮ್ಮಿ ಮಾಡುತ್ತೆ ಮತ್ತು ಸಾಯಿಲ್ ಫರ್ಟಿಲಿಟಿಗೂ ಅಂದರೆ ಮಣ್ಣನ್ನು ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋದು ಕೂಡ ಹೆಲ್ಪ್ ಮಾಡುತ್ತೆ ಯಾಕಂದರೆ ಎಲೆಗಳು ಕಡ್ಡಿ ಎಲ್ಲ ಬಿದ್ದು ಅದೇ ಒಂದು ರೀತಿ ಗೊಬ್ಬರ ಥರ ಆಗಿ ಹೆಲ್ಪ್ ಮಾಡುತ್ತೆ ಇಟ್ ಆಲ್ಸೋ ಮೇಕ್ಸ್ ದಿ ಕ್ಲೈಮೇಟ್ ಈಕ್ವಬಲ್ ಆ್ಯಂಡ್ ಹೆಲ್ಪ್ ಟು ಮೇಂಟೈನ್ ಎಕಲಾಜಿಕಲ್ ಬ್ಯಾಲೆನ್ಸ್ ಕ್ಲೈಮೇಟ್ ಕೂಡ ಕಂಟ್ರೋಲ್ ಮಾಡುತ್ತೆ ಇದು ಅಂದರೆ ಮರಗಳೆಲ್ಲ ಚೆನ್ನಾಗಿತ್ತಂದರೆ ಒಂದು ಸ್ವಲ್ಪ ಕ್ಲೈಮೇಟ್ ಕೂಡ ಮಳೆಗಳಾಗೋದು ಇದೆಲ್ಲ ಆಗುತ್ತೆ ಮತ್ತು ಎಕೊಲಾಜಿಕಲ್ ಬ್ಯಾಲೆನ್ಸ್ನ ಕೂಡ ಮೇಂಟೈನ್ ಮಾಡುತ್ತೆ ಅಂದರೆ ಮರಗಳು ಎಷ್ಟಿರಬೇಕು ಜನಗಳು ಎಷ್ಟಿರಬೇಕು ಇದು ಅಥವಾ ಒಂದು ಲಯನ್ಗಳು ಜಾಸ್ತಿ ಇರಬೇಕಾ ಅಥವಾ ಟೈಗರ್ಗಳು ಜಾಸ್ತಿ ಇರಬೇಕಾ ಅಥವಾ ಜಿಂಕೆಗಳು ಜಾಸ್ತಿ ಇರಬೇಕಾ ಇದೆಲ್ಲ ಎಕೊಲಾಜಿಕಲ್ ಬ್ಯಾಲೆನ್ಸ್ ಅಂದರೆ ಇದನ್ನು ಕೂಡ ಮೇಂಟೈನ್ ಮಾಡುತ್ತೆ ದೇ ಆಲ್ಸೋ ಪ್ರೊವೈಡ್ ಶೆಲ್ಟರ್ ಟು ವೈಲ್ಡ್ ಲೈಫ್ ಅಂದರೆ ಕಾಡು ಪ್ರಾಣಿಗಳೇನಿದೆ ಅವಕ್ಕೆಲ್ಲ ಕೂಡ ಶೆಲ್ಟರ್ ಕೂಡ ಪ್ರೊವೈಡ್ ಮಾಡುತ್ತೆ ಫಾರೆಸ್ಟ್ಸ್ ಟೈಪ್ಸ್ ಆಫ್ ಫಾರೆಸ್ಟ್ ಈಗ ಫಾರೆಸ್ಟ್ ಅಂದರೆ ಏನು ಅಂತ ಗೊತ್ತಾಯಿತು ಅದರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಯಿತು ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ಫಾರೆಸ್ಟ್ ಅಂದರೆ ಫಾರೆಸ್ಟ್ಸಲ್ಲಿ ಏನಾದರೂ ಬೇರೆ ಬೇರೆ ವಿಧಗಳಿದೆಯಾ ಅದ್ರ ಬಗ್ಗೆ ಕೂಡ ನೋಡೋಣ ಇನ್ ಇಂಡಿಯಾ ದಿ ಟೈಪ್ಸ್ ಆಫ್ ಫಾರೆಸ್ಟ್ ಡಿಪೆಂಡ್ಸ್ ಆನ್ ಕ್ಲೈಮೇಟ್ ಸಾಯಿಲ್ ಆ್ಯಂಡ್ ರಿಲೀಫ್ ಫೀಚರ್ಸ್ ನೋಡಿರಿ ಇಂಡಿಯಾದಲ್ಲಿ ಟೈಪ್ ಆಫ್ ಫಾರೆಸ್ಟ್ ಅನ್ನೋದು ಯಾವ ರೀತಿ ಡಿಪೆಂಡ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಕ್ಚುಲಿ ಕ್ಲೈಮೇಟ್ ಯಾವ ಥರ ಇದೆ ಅಲ್ಲಿ ಸಾಯಿಲ್ ಯಾವ ಥರ ಇದೆ ಮತ್ತು ರಿಲೀಫ್ ಫೀಚರ್ಸ್ ಯಾವ ಥರ ಇದೆ ಬೆಟ್ಟ ಇದೆಯಾ ನದಿ ಜಾಗನ ಇನ್ನೊಂದು ಜಾಗನ ಅಥವಾ ಡೆಸರ್ಟ್ ಜಾಗನ ಈ ಥರದ್ರ ಮೇಲೆ ಬಟ್ ಕ್ಲೈಮೇಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನೋಡಿರಿ ಎಲ್ಲ ಆಸ್ಪೆಕ್ಟಲ್ಲೂ ಇಲ್ಲೆಲ್ಲ ಫ್ಯಾಕ್ಟರ್ಸ್ ತೊಗೊಂಡ್ರೂ ಅದರಲ್ಲಿ ಕ್ಲೈಮೇಟ್ ಬಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ ಇಂಡಿಯಾ ಇಸ್ ಅ ವಾಸ್ಟ್ ಕಂಟ್ರಿ ಆ್ಯಂಡ್ ಇಟ್ ಆಸ್ ಅ ಗ್ರೇಟ್ ವೆರೈಟಿ ಆಫ್ ಫಾರೆಸ್ಟ್ ನೋಡಿ ಇಂಡಿಯಾ ತುಂಬ ದೊಡ್ಡ ದೇಶ ಮತ್ತು ಇಲ್ಲಿ ವೆರೈಟಿ ವೆರೈಟಿ ಆದಂಥ ಫಾರೆಸ್ಟ್ಗಳು ಕೂಡ ಇದೆ ದೆ ಕೆನ್ ಕ್ಲಾಸಿ ದೆ ಕೆನ್ ಬಿ ಕ್ಲಾಸಿಫೈಡ್ ಇನ್ ಟು ಸಿಕ್ಸ್ ಮೈನ್ ಟೈಪ್ಸ್ ಇದನ್ನು ಆರು ಮೈನ್ ಟೈಪ್ಸ್ ಆಗಿ ನಾವು ಕ್ಲಾಸಿಫಿಕೇಷನ್ ಮಾಡ್ಬೋದು ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ಸ್ ಟ್ರಾಪಿಕಲ್ ಡಿಸಿಡಿಯಸ್ ಫಾರೆಸ್ಟ್ ಶ್ರಬ್ ಸ್ಕ್ರಬ್ ಫಾರೆಸ್ಟ್ಸ್ ಆ್ಯಂಡ್ ಗ್ರಾಸ್ಲ್ಯಾಂಡ್ ಡೆಸರ್ಟ್ ವೆಜಿಟೇಷನ್ ಮೌಂಟೇನ್ ಫಾರೆಸ್ಟ್ಸ್ ಆ್ಯಂಡ್ ಮ್ಯಾನ್ಗ್ರೋವ್ ಫಾರೆಸ್ಟ್ಸ್ ಈ ಥರ ಆರು ಥರ ನಾವು ಡಿವೈಡ್ ಮಾಡ್ಬೋದು ಒಂದೊಂದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ದಿ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ಸ್ ದೀಸ್ ಫಾರೆಸ್ಟ್ ಆರ್ ಫೌಂಡಿನ್ ಏರಿಯಾಸ್ ಆಫ್ ಹೆವಿ ಆ್ಯನ್ಯೂಯಲ್ ರೈನ್ಫಾಲ್ ಎಕ್ಸಿಡಿಂಗ್ ಟೂ ಫಿಫ್ಟಿ ಸೆಂಟಿಮೀಟರ್ಸ್ ನೋಡಿ ಈ ಫಾರೆಸ್ಟ್ ಎಲ್ಲಿ ಕಾಣಿಸುತ್ತೆ ನಮಗೆ ಎಲ್ಲೆಲ್ಲಿ ವರ್ಷಕ್ಕೆ ಟೂ ಫಿಫ್ಟಿ ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆ ಆಗ್ತಾ ಇರುತ್ತೆ ಅಂದರೆ ಹೆವಿ ಮಳೆ ಆಗೋಂಥ ಏರಿಯಾಸ್ ಅಂಥ ಜಾಗದಲ್ಲಿ ನಾವು ಈ ಫಾರೆಸ್ಟ್ಗಳನ್ನ ನೋಡ್ಬೋದು ಎವರ್ಗ್ರೀನ್ ಹೆಸರಲ್ಲೇ ಇದೆ ಯಾವಾಗೂ ಕೂಡ ಗ್ರೀನಾಗೇ ಇರುತ್ತೆ

ಆ ಒಂದು ಸ್ಟೇಟ್ಸಲ್ಲಿ ಜಾಸ್ತಿ ಇದೆ ಮತ್ತು ಅಂಡಮಾನ್ ನಿಕೋಬಾರ್ ಐಲ್ಯಾಂಡಲ್ಲೂ ಕೂಡ ಈ ಒಂದು ಫಾರೆಸ್ಟ್ ಈ ಟೈಪ್ ಆಫ್ ಫಾರೆಸ್ಟ್ಗಳು ಇರೋ ಅಂಥದ್ದು ಯಾವ ಥರ ಇರುತ್ತೆ ಇದು ಈ ಟೈಪ್ ಆಫ್ ಫಾರೆಸ್ಟ್ ಅಂತ ಹೇಳಿದ್ರೆ ದೀಸ್ ಫಾರೆಸ್ಟ್ಸ್ ಆರ್ ಡೆನ್ಸ್ ಆ್ಯಂಡ್ ಟ್ರೀಸ್ ಗ್ರೋ ಟು ಎ ಗ್ರೇಟ್ ಹೈಟ್ ನೋಡಿರಿ ಈ ಫಾರೆಸ್ಟ್ ಬಂದು ತುಂಬ ಆಗಿರುತ್ತೆ ಅಂದರೆ ಯಾರೂ ಓಡಾಡೋಕ್ಕೆ ಕೂಡ ಆಗಲ್ಲ ನೀವು ಯಾವಾಗಾದ್ರೂ ಹೋಗಿ ನೋಡ್ಬೋದು ನೀವು ವೆಸ್ಟರ್ನ್ ಘಾಟ್ಸ್ ಕಡೆ ಮರಗಳು ತುಂಬ ಹತ್ರ ಹತ್ರ ಇರುತ್ತೆ ಮತ್ತು ಬೆಟ್ಟಗಳ ಮೇಲೆಲ್ಲ ಹೆಂಗಂದ್ರೆ ಹೆಂಗೆ ಮರಗಳು ಬೆಳೆದಿರುತ್ತೆ ಮೇಲೆಯಿಂದ ಬಿಸಿಲು ಕೂಡ ಕೆಳಗೆ ಬೀಳಲ್ಲ ಅಷ್ಟು ದಟ್ಟವಾದ ಕಾಡು ಆ ಥರ ಇರುತ್ತೆ ಮತ್ತು ಮರಗಳು ಕೂಡ ತುಂಬ ಹೈಟಾಗಿ ಬೆಳೆದಿರುತ್ತೆ ದಿ ಟ್ರೀಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಡೂ ನಾಟ್ ಶೆಡ್ ದೇರ್ ಲೀವ್ಸ್ ಡ್ಯೂರಿಂಗ್ ದಿ ಇಯರ್ ಅಟ್ ದಿ ಸೇಮ್ ಟೈಮ್ ನೋಡಿರಿ ಇಲ್ಲಿ ಏನು ಯಾವಾಗೂ ಮಳೆ ಬೀಳ್ತಾ ಇರುತ್ತೆ ಯಾವಾಗೂ ಅದಕ್ಕೆ ನೀರು ಸಪ್ಲೈ ಇರುತ್ತೆ ಮತ್ತು ನೀವು ಬೇರೆ ಪ್ಲ್ಯಾಂಟ್ಸು ಅಥವಾ ಮರಗಳನ್ನ ನೋಡಿರ್ತೀರ ಒಂದು ಪರ್ಟಿಕ್ಯುಲರ್ ಸೀಸನಲ್ಲಿ ಅದು ಎಲೆಗಳೆಲ್ಲ ಉದುರುತ್ತೆ ಆದರೆ ಈ ಒಂದು ಫಾರೆಸ್ಟಲ್ಲಿ ಈ ರೀತಿ ಆಗೋಲ್ಲ ಅಂದರೆ ಅವಾಗವಾಗ ಉದುರುತ್ತೆ ಅವಾಗವಾಗ ಬೆಳೀತಾ ಇರುತ್ತೆ ಇಯರಲ್ಲಿ ಒಂದೇ ಟೈಮಲ್ಲೇ ಎಲ್ಲ ಲಿವ್ಸ್ಗಳು ಉದುರಲ್ಲ ಹೆನ್ಸ್ ದೇ ಆರ್ ಎವರ್ ಗ್ರೀನ್ ಇದರಿಂದ ಎವರ್ ಎವರ್ ಗ್ರೀನ್ ಅಂದರೆ ಹೆಸರಲ್ಲೇ ಇರೋ ಥರ ಯಾವಾಗಲೂ ಗ್ರೀನಾಗೇ ಇರತ್ತೆ ಅಂತ ದಿ ಇಂಪಾರ್ಟೆಂಟ್ ಟ್ರೀಸ್ ದಟ್ ಗ್ರೋ ಹಿಯರ್ ಆರ್ ಟೀಕ್ ರೋಸ್ವುಡ್ ಎಬೊನಿ ಮೊಹಗನಿ ಗುರ್ಜಾನ್ ಆ್ಯಂಡ್ ಚಂಪಾ ಇಲ್ಲಿ ಏನು ಹೇಳಿದ್ವಿ ಈ ಒಂದು ಮರಗಳು ತುಂಬ ಜಾಸ್ತಿ ಇಲ್ಲಿ ಬೆಳೆಯುವಂಥದ್ದು ಬರೀ ಇಷ್ಟೇ ಮರಗಳು ಅಂತಲ್ಲ ಬೇರೆ ಮರಗಳು ಬೆಳೆಯುತ್ತೆ ಆದರೆ ಈ ಮರಗಳು ತುಂಬ ಇಂಪಾರ್ಟೆಂಟ್ ಇಲ್ಲಿ ಸೆಕೆಂಡ್ ಟೈಪ್ ಆಫ್ ಫಾರೆಸ್ಟ್ ದಿ ಟ್ರಾಪಿಕಲ್ ಡಿಸಿಡಿಯಸ್ ಫಾರೆಸ್ಟ್ ಇವಾಗ ಏನಿದು ಈ ಫಾರೆಸ್ಟು ನೋಡೋಣ ದೀಸ್ ಫಾರೆಸ್ಟ್ಸ್ ಆರ್ ಫೌಂಡಿನ್ ಏರಿಯಾಸ್ ವಿತ್ ಅನ್ ಆನ್ಯಲ್ ರೈನ್ಫಾಲ್ ಆಫ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಸೆಂಟಿಮೀಟರ್ಸ್ ನೋಡಿರಿ ಈ ಫಾರೆಸ್ಟ್ಗಳು ಎಲ್ಲೆಲ್ಲಿ ಕಾಣಿಸುತ್ತೆ ನಮಗೆ ಎಲ್ಲೆಲ್ಲಿ ಆ್ಯನ್ಯಲ್ ರೈನ್ಫಾಲ್ ಹಂಡ್ರೆಡಿಂದ ಟೂ ಹಂಡ್ರೆಡ್ ಸೆಂಟಿಮೀಟರ್ ಒಳಗಾಗುತ್ತೆ ಅಂಥ ಕಡೆ ಈ ಟ್ರಾಪಿಕಲ್ ಡಿಸಿಡಿಯಸ್ ಫಾರೆಸ್ಟ್ಸು ಇರೋ ಅಂಥದ್ದು

ಓಕೆ ಟ್ರಾಪಿಕಲ್ ಡಿಸಿಡಿಯಸ್ ಫಾರೆಸ್ಟ್ ಆರಿಸೋಂಟಲ್ ಲೈನ್ಸ್ ಇದೆಯಲ್ಲ ಇದೆಲ್ಲ ದಿ ಟ್ರೀಸ್ ಇನ್ ದೀಸ್ ಫಾರೆಸ್ಟ್ ಶೆಡ್ ದೇ ರಿಲೀವ್ಸ್ ಡ್ಯೂರಿಂಗ್ ಸ್ಪ್ರಿಂಗ್ ಆ್ಯಂಡ್ ಅರ್ಲಿ ಸಮ್ಮರ್ ನೋಡಿ ಇಲ್ಲಿರೋಂಥ ಮರಗಳು ನೋಡಿ ಎವರ್ ಗ್ರೀನ್ ಫಾರೆಸ್ಟ್ ನಾನು ಏನು ಹೇಳಿದೆ ಅದರಲ್ಲಿ ಎಲೆಗಳು ಉದ್ರಲ್ಲ ಯಾವಾಗೂ ಸಾರಿ ಒಂದೇ ಟೈಮಲ್ಲಿ ಉದರಲ್ಲ ಅವಾಗ ಉದ್ರಿ ಅವಾಗ ಹೋಗಿ ಬೆಳೀತಾ ಇರತ್ತೆ ಆದರೆ ಈ ಫಾರೆಸ್ಟಲ್ಲಿ ಟ್ರಾಪಿಕಲ್ ಡಿಸಿಡಿಯಸ್ ಫಾರೆಸ್ಟಲ್ಲಿ ಆ ರೀತಿ ಆಗೋಲ್ಲ ಇಲ್ಲಿರೋ ಮರಗಳೆಲ್ಲ ಏನು ಮಾಡುತ್ತೆ ಒಂದು ಸ್ಪ್ರಿಂಗ್ ಅಥವಾ ಅರ್ಲಿ ಸಮ್ಮರ್ ಸೀಸನಲ್ಲಿ ಏನಾಗುತ್ತೆ ಎಲ್ಲ ಎಲೆಗಳು ಉದುರೋಕ್ಕೆ ಶುರುವಾಗ್ಬಿಡುತ್ತೆ ಹಿನ್ಸ್ ದೇ ಆರ್ ಆಲ್ಸೋ ನೋನ್ ಆ್ಯಸ್ ಮಾನ್ಸೂನ್ ಫಾರೆಸ್ಟ್ಸ್ ಅದರಿಂದ ಇವನ್ನ ಮಾನ್ಸೂನ್ ಫಾರೆಸ್ಟ್ಸ್ ಅಂತ ಕೂಡ ಕರಿತೀವಿ ದಿ ಇಂಪಾರ್ಟೆಂಟ್ ಟ್ರೀಸ್ ಆರ್ ಟೀಕ್ಸ್ ಸಾಲ್ ಸ್ಯಾಂಡಲ್ವುಡ್ ಕುಸುಮ್ ಕಂಜು ಮೈರೋಬ್ಯಾಲನ್ ಸಿರೀಸ್ ಮ್ಯಾಂಗೋ ನೀಮ್ ಟ್ಯಾಮರಿಂಡ್ ಎಕ್ಸೆಟ್ರಾ ನೋಡಿ ಇವಿಷ್ಟು ಮರಗಳು ತುಂಬ ಜಾಸ್ತಿ ಈ ರೀಜನಲ್ಲಿ ಬೆಳೆಯೋದು ತುಂಬ ದೊಡ್ಡ ರೀಜನ್ ಇದು ನೋಡ್ಬೋದು ನೀವು ಎಷ್ಟು ದೊಡ್ಡದು ರೀಜನ್ ಇದೆ ಅಂತ ಓಕೆ ಸ್ಕ್ರಬ್ ಫಾರೆಸ್ಟ್ಸ್ ಆ್ಯಂಡ್ ಗ್ರಾಸ್ಲ್ಯಾಂಡ್ ದೀಸ್ ಆರ್ ಫೌಂಡ್ ಇನ್ ಏರಿಯಾಸ್ ಹ್ಯಾವಿಂಗ್ ಸಿಕ್ಸ್ಟಿ ಟು ಹಂಡ್ರೆಡ್ ಸೆಂಟಿಮೀಟರ್ ಆಫ್ ರೈನ್ಫಾಲ್ ಎಲ್ಲೆಲ್ಲಿ ಅರವತ್ತರಿಂದ ನೂರು ಸೆಂಟಿಮೀಟರ್ ಒಳಗೆ ರೈನ್ಫಾಲ್ ಆಗುತ್ತೆ ಮಳೆ ಬೀಳುತ್ತೆ ಅಂಥ ಏರಿಯಾಸಲ್ಲಿ ಈ ಟೈಪ್ ಆಫ್ ಫಾರೆಸ್ಟು ಇರೋಂಥದ್ದು ದಿ ಸ್ಕ್ರಬ್ ವಿತ್ ಶಾರ್ಟ್ ಕೋರ್ಸ್ ಗ್ರಾಸ್ ತ್ರೋನಿ ಟ್ರೀಸ್ ಆ್ಯಂಡ್ ಬುಷಸ್ ಆರ್ ಫೌಂಡ್ಸ್ ಕ್ಯಾಟರ್ಡ್ ಇನ್ ಕಚ್ ಆ್ಯಂಡ್ ದಿ ಫ್ರಿಂಜಸ್ ಆಫ್ ತಾರ ಡೆಸರ್ಟ್ ನೋಡಿ ಇದು ಆಲ್ಮೋಸ್ಟ್ ಆಲ್ ಕಮ್ಮಿ ಮಳೆ ಅಥವಾ ಸುಮಾರಾಗಿ ಮಾತ್ರ ಮಳೆ ಆಗುವಂಥ ಜಾಗಗಳಲ್ಲಿ ಇದಿರುತ್ತೆ ಇದು ಶಾರ್ಟ್ ಗ್ರಾಸ್ ಗ್ರಾಸ್ ಎಲ್ಲ ಇರುತ್ತೆ ಇಲ್ಲಿ ಅಂದರೆ ಹುಲ್ಲುಗಾವಲು ಅಂತ ಏನು ಹೇಳ್ತೀವಿ ಅಂಥದ್ದು ಮತ್ತು ಮುಳ್ಳು ಗಿಡಗಳು ಅಥವಾ ಜಾಲಿ ಮರ ಅಂತ ಹೇಳ್ತೀವಲ್ಲ ಈ ಥರ ಮರಗಳು ಗಿಡಗಳು ಈ ಥರದ್ದು ಮತ್ತು ಬುಷಸ್ ಜಾಸ್ತಿ ಇರೋಂಥ ಒಂದು ಗ್ರಾಸ್ಲ್ಯಾಂಡ್ಸ್ ಇದು ಇದು ಕಚ್ ಏರಿಯಾದಲ್ಲಿ ಮತ್ತು ತಾರ್ ಡೆಸರ್ಟ್ನ ಕೆಲವು ಏರಿಯಾದಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ನೋಡಿ ಈ ಥರ ದೂರ ದೂರ ಇರೋಂಥ ಆರಿಜಾಂಟಲ್ ಲೈನ್ ನೋಡಿ ಇಲ್ಲೊಂದಿಷ್ಟಿದೆ ಇಲ್ಲೊಂದಿಷ್ಟಿದೆ ಮತ್ತು ಈ ಜಾಗ ಓಕೆ ಗ್ರಾಸ್ಲ್ಯಾಂಡ್ಸ್ ಆರ್ ಮೇನ್ಲಿ ಫೌಂಡ್ ಇನ್ ಈಸ್ಟರ್ನ್ ರಾಜಸ್ಥಾನ್ ಪಂಜಾಬ್ ಪಾರ್ಟ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಕಾಡಮ್ ಹಿಲ್ಸ್ ಈ ಜಾಗಗಳಲ್ಲೂ ಕೂಡ ಈ ಥರ ಗ್ರಾಸ್ಲ್ಯಾಂಡ್ಸನ್ನು ನಾವು ನೋಡ್ಬೋದು ಇಲ್ಲಿ ನೋಡ್ಕೊಬೋದು ನೀವು ಓಕೆ ಇಲ್ಲಿ ಇಲ್ಲಿ ಎಲ್ಲ ಹೇಳ್ದಾಗೆ ಡೆಸರ್ಟ್ ವೆಜಿಟೇಷನ್ ದೀಸ್ ಆರ್ ಫೌಂಡ್ ಇನ್ ಏರಿಯಾಸ್ ವಿತ್ ಆ್ಯನ್ಯಲ್ ರೈನ್ಫಾಲ್ ಆಫ್ ಟೆನ್ ಟು ಫಿಫ್ಟಿ ಸೆಂಟಿಮೀಟರ್ಸ್ ನೋಡಿರಿ ಎಲ್ಲೆಲ್ಲಿ ತುಂಬ ಕಮ್ಮಿ ಮಳೆ ಆಗುತ್ತೆ ಟೆನ್ ಟು ಫಿಫ್ಟಿ ಅಷ್ಟು ಮಾತ್ರ ಆ್ಯನ್ಯಲ್ ರೈನ್ಫಾಲ್ ಆಗುತ್ತೆ ಅಂಥ ಜಾಗದಲ್ಲಿ ನಾವು ಈ ಡೆಸರ್ಟ್ ವೆಜಿಟೇಷನ್ನ ಅಥವಾ ಡೆಸರ್ಟ್ ಟೈಪ್ ಆಫ್ ಫಾರೆಸ್ಟ್ನ ನೋಡ್ಬೋದು ಫಾರ್ ಎಕ್ಸಾಂಪಲ್ ದಿ ತಾರ್ ಡೆಸರ್ಟ್ ಇನ್ಕ್ಲೂಡಿಂಗ್ ಪಾರ್ಟ್ಸ್ ಆಫ್ ಪಂಜಾಬ್ ಹರಿಯಾಣ ರಾಜಸ್ಥಾನ್ ಆ್ಯಂಡ್ ಡೆಕ್ಕನ್ ಪ್ಲ್ಯಾಟ್ಯೂ ನೋಡಿ ಈ ತಾರ್ ಡೆಸರ್ಟ್ ಇದೆಯಲ್ಲ ಆ ಜಾಗದಲ್ಲಿ ಮತ್ತು ಪಂಜಾಬ್ ಹರಿಯಾಣ ರಾಜಸ್ಥಾನ ಕೆಲವು ಪಾರ್ಟ್ಸು ಮತ್ತು ಡೆಕ್ಕನ್ ಪ್ಲ್ಯಾಟ್ಯೂನ ಕೆಲವು ಪಾರ್ಟ್ಸಲ್ಲಿ ನೋಡ್ಬೋದು ಆನ್ ಅಕೌಂಟ್ ಆಫ್ ಸ್ಕ್ಯಾಂಟಿ ರೈನ್ಫಾಲ್ ವೆಜಿಟೇಷನ್ ಕನ್ಸಿಸ್ಟ್ಸ್ ಆಫ್ ಸ್ಕ್ಯಾಟರ್ಡ್ ಟ್ರೀಸ್ ಆ್ಯಂಡ್ ಥಾರ್ನಿಕ್ ಬುಷಸ್ ನೋಡಿ ಇಲ್ಲಿ ತುಂಬ ಕಮ್ಮಿ ರೈನ್ಫಾಲ್ ಆಗೋದ್ರಿಂದ ಸ್ಕ್ಯಾಂಟಿ ರೈನ್ಫಾಲ್ ಅಂದರೆ ತುಂಬ ಕಮ್ಮಿ ಮಳೆ ಅಂತ ಈ ಥರ ಆಗೋದ್ರಿಂದ ಇಲ್ಲಿರೋಂಥ ವೆಜಿಟೇಷನ್ ಎಲ್ಲ ಬಂದು ಅಲ್ಲಲ್ಲಿ ಮಾತ್ರ ಮರಗಳಿರೋ ಅಂಥದ್ದು ಎಲ್ಲೂ ಎಲ್ಲ ಕಡೆ ಮರಗಳಿರೋಲ್ಲ ಅಲ್ಲಲ್ಲಿ ಮರಗಳಿರುತ್ತೆ ಮತ್ತು ಥಾರ್ನಿ ಬುಷಸ್ ಜಾಸ್ತಿ ಇರುತ್ತೆ ಅಂದರೆ ಈ ಕ್ಯಾಕ್ಟಸ್ ಅಂತ ಏನು ಕರಿತೀವಿ ಈ ಥರ ಬುಷ್ಗಳು ಜಾಸ್ತಿ ಇರೋವಂಥದ್ದು ಜಾಂಡ್ ಕೈರ್ ಕೋಲ್ಕೋ ಬಬೂಲ್ ಕ್ಯಾಕ್ಟೈ ಆ್ಯಂಡ್ ಕೇಜ್ರಾ ಟ್ರೀಸ್ ಆರ್ ಫೌಂಡಿಯರ್ ಈ ಥರ ಮರಗಳೆಲ್ಲ ಕೂಡ ನಾವು ಆ ರೀಜನಲ್ಲಿ ನೋಡ್ಬೋದು ಮೌಂಟೇನ್ ಫಾರೆಸ್ಟ್ಸ್ ದಿ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ ವಿಚ್ ಗ್ರೋ ಆನ್ ದಿ ಸ್ಲೋಪ್ಸ್ ಆಫ್ ಮೌಂಟೇನ್ ಆರ್ ಕಾಲ್ಡ್ ಮೌಂಟೇನ್ ಫಾರೆಸ್ಟ್ಸ್ ಯಾವ ಯಾವ್ಯಾವ ಮರಗಳು ಮತ್ತು ಪ್ಲ್ಯಾಂಟ್ಸ್ ಎಲ್ಲ ಈ ಬೆಟ್ಟ ಇರುತ್ತಲ್ಲ ಅದರ ಸ್ಲೋಪ್ಸಲ್ಲಿ ಅದರ ಸೈಡ್ಸಲ್ಲಿ ಬೆಳೆಯುತ್ತೆ ಅಂಥ ಒಂದು ಅಥವಾ ವೆಜಿಟೇಷನ್ನ ನಾವು ಮೌಂಟೇನ್ ಫಾರೆಸ್ಟ್ಸ್ ಅಂತ ಕರಿತೀವಿ ಇನ್ ಇಂಡಿಯಾ ದೇ ಅಕ್ಕರ್ ಇನ್ ದಿ ಹಿಮಾಲಯಸ್ ಆ್ಯಂಡ್ ಟು ಎ ಸ್ಮಾಲ್ ಎಕ್ಸ್ಟೆಂಟ್ ಇನ್ ನೀಲ್ಗಿರಿ ಹಿಲ್ಸ್ ಎಲ್ಲೆಲ್ಲಿ ಕಾಣುತ್ತೆ ಇಂಡಿಯಾದಲ್ಲಿದ್ದು ನೋಡಿ ಹಿಮಾಲಯಸ್ನ ಕೆಲವು ರೀಜನಲ್ಲಿ ಮತ್ತು ನೀಲ್ಗಿರಿ ಹಿಲ್ಸ್ ಅಂತ ಏನು ಕರಿತೀವಿ ಅಲ್ಲೂ ಕೂಡ ಒಂದು ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ ದಿ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಆರ್ ವೇರಿ ವಿತ್ ಇನ್ಕ್ರೀಸಿಂಗ್ ಆಲ್ಟಿಟ್ಯೂಡ್ ನೋಡಿ ಇಲ್ಲಿರೋಂಥ ಗಿಡಗಳು ಮತ್ತು ಮರಗಳು ಆಲ್ಟಿಟ್ಯೂಡ್ ಜಾಸ್ತಿ ಕಮ್ಮಿ ಆಗ್ತಾ ಇದ್ದಾಗೆ ಅದ್ರ ಟೈಪ್ ಕೂಡ ಜಾಸ್ತಿ ಕಮ್ಮಿ ಆಗ್ತಾ ಇರುತ್ತೆ ದಿ ಇಂಪಾರ್ಟೆಂಟ್ ಟ್ರೀಸ್ ಆರ್ ಓಕ್ ಚೆಸ್ಟ್ನಟ್ ಆ್ಯಶ್ ಬೀಚ್ ಪೈನ್ ಸೆಡಾರ್ ಸ್ಪ್ರೂಸ್ ಫಿರ್ ಡಿಯೋಡಾರ್ ಆ್ಯಂಡ್ ವಾಲ್ನಟ್ ಈ ಇಷ್ಟು ಮರಗಳು ಜಾಸ್ತಿ ಇಂಪಾರ್ಟೆಂಟ್ ಟ್ರೀಸ್ ಈ ಒಂದು ರೀಜನಲ್ಲಿ ಬೆಳೆಯುವಂಥವು ಮ್ಯಾನ್ಗ್ರೋವ್ ಫಾರೆಸ್ಟ್ಸ್

ಮತ್ತು ರಿವರ್ ಡೆಲ್ಟಾಸ್ ಅಂತ ಕರಿತೀವಲ್ಲ ಅಂಥ ರೀಜನಲ್ಲಿ ಮತ್ತು ಕೆಲವು ಸಿ ಕೋಸ್ಟಲ್ಲಿ ಅಲೆಗಳೆಲ್ಲ ಟೈಡ್ಸಿಂದ ವಾಶ್ ಆಗಿರುತ್ತೆ ಅಂಥ ಒಂದು ಕೆಲವು ರೀಜನಲ್ಲಿ ಸಿ ಕೋಸ್ಟಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಒಂದು ಇಮೇಜ್ ಕೂಡ ತೋರಿಸ್ತೀನಿ ನಾನು ಹುಡುಕಿಟ್ಟಿದ್ದೀನಿ ನೋಡಿ ಈ ರೀತಿ ನೀವು ಗೂಗಲಲ್ಲಿ ಒಂದು ಸಿಂಪಲ್ ಸರ್ಚ್ ಮಾಡಿದ್ರಿ ಅಂದರೆ ನಿಮಗೆ ಎಲ್ಲ ಕೂಡ ಗೊತ್ತಾಗುತ್ತೆ ಯಾವ್ಯಾವ ಥರ ಬರುತ್ತೆ ನೋಡಿ ಗಿಡಗಳೆಲ್ಲ ಕೂಡ ಈ ಥರ ಇರುತ್ತೆ

ಅಂದರೆ ಫಾರೆಸ್ಟ್ಗಳು ಇಂಡಿಯಾದಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಎಷ್ಟು ಪರ್ಸೆಂಟ್ ಇದೆ ಏನು ಕತೆ ಅದು ದಿ ಟೋಟಲ್ ಫಾರೆಸ್ಟ್ ಏರಿಯಾ ಆಫ್ ಇಂಡಿಯಾ ಇಸ್ ಅಬೌಟ್ ಸೆವೆನ್ ಡಾಟ್ ಸೆವೆಂಟಿ ಫೋರ್ ಲ್ಯಾಕ್ ಕಿಲೋಮೀಟರ್ ಸ್ಕ್ವೇರ್ ಟೋಟಲ್ ಫಾರೆಸ್ಟ್ ಏರಿಯಾ ಎಷ್ಟಿದೆ ಏಳು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಅಷ್ಟು ಏರಿಯಾ ಇದೆ ತುಂಬ ದೊಡ್ಡ ಜಾಗ ಇದು ಇಟ್ ಅಕೌಂಟೆಡ್ ಫಾರ್ ಅಬೌಟ್ ಟ್ವೆಂಟಿ ತ್ರೀ ಡಾಟ್ ಸಿಕ್ಸ್ ಪರ್ಸೆಂಟ್ ಆಫ್ ದಿ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ದಿ ಕಂಟ್ರಿ ಅಂದರೆ ನಮ್ಮ ಟೋಟಲ್ ಏರಿಯಾ ಏನಿದೆ ಇಂಡಿಯಾದಲ್ಲಿ ಅದರಲ್ಲಿ ಇಪ್ಪತ್ತ್ಮೂರು ಪಾಯಿಂಟ್ ಆರು ಪರ್ಸೆಂಟಷ್ಟು ಫಾರೆಸ್ಟ್ಗಳೇ ಕವರ್ ಆಗಿರೋದು ಆದರೆ ಇಷ್ಟು ಹತ್ತದ್ರ ಕಾಲ್ ಭಾಗ ಫಾರೆಸ್ಟೇ ಕವರ್ ಆಗಿದೆ ಆದರೆ ಇಷ್ಟು ಸಾಕ ಇಲ್ಲ ಇನ್ನೂ ಜಾಸ್ತಿ ಇರಬೇಕು ದಿಸ್ ಈಸ್ ಮಚ್ ಬಿಲೋ ದಿ ತರ್ಟಿ ತ್ರೀ ಡಾಟ್ ತ್ರೀ ಪರ್ಸೆಂಟ್ ರೆಕಮೆಂಡೆಡ್ ಬೈ ದಿ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ರೆಸೊಲ್ಯೂಷನ್ ಆಫ್ ನೈನ್ಟೀನ್ ಫಿಫ್ಟಿ ಟು ಅಂದರೆ ನಮ್ಮ ಇಂಡಿಯಾದ ಒಂದು ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಅಂತ ಇದೆ ಅಂದರೆ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ನಾವೇ ಒಂದು ಅಗ್ರಿ ಆಗಿದ್ದೀವಿ ಏನು ಅಟ್ಲೀಸ್ಟ್ ಒನ್ ತರ್ಡ್ಸ್ ತರ್ಟಿ ತ್ರೀ ಡಾಟ್ ತ್ರೀ ಪರ್ಸೆಂಟ್ ಆದರೂ ಫಾರೆಸ್ಟ್ ಇರಬೇಕು ಅಂತ ಅದಕ್ಕಿಂತ ತುಂಬಾ ಕಮ್ಮಿ ಇದೆ

ಮತ್ತು ಇಂಡಿಯಾದಲ್ಲಿ ಫಾರೆಸ್ಟ್ ಈ ಥರ ಇದೆಯಲ್ಲ ಟ್ವೆಂಟಿ ತ್ರೀ ಡಾಟ್ ಸಿಕ್ಸ್ ಪರ್ಸೆಂಟ್ ಅಂತ ಹೇಳಿದ್ರೆ ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿದ್ರೆ ಇದು ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅಂದರೆ ಎಲ್ಲ ಕಡೆ ಈಕ್ವಲ್ ಆಗಿ ಕಾಲ್ಕಾಲ್ ಭಾಗ ಥರ ಫಾರೆಸ್ಟ್ ಇಲ್ಲ ಎಲ್ಲ ಸ್ಟೇಟ್ಸಲ್ಲೂ ನಿಯರ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಫಾರೆಸ್ಟ್ ಏರಿಯಾ ಆಫ್ ದಿ ಕಂಟ್ರಿ ಈಸ್ ಇನ್ ದಿ ಹಿಮಾಲಯಸ್ ಆ್ಯಂಡ್ ಪೆನಿನ್ಸುಲಾ ರೀಲ್ಸ್ ನೋಡಿ ಟೋಟಲ್ ಏನು ಫಾರೆಸ್ಟ್ ಇದೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಅರ್ಧಕ್ಕಿಂತ ಜಾಸ್ತಿ ಹಿಮಾಲಯಸ್ ಮತ್ತು ಕೆಲವು ಪೆನಿನ್ಸುಲಾ ಏನಿದೆ ಈಸ್ಟರ್ನ್ ಘಾಟ್ ವೆಸ್ಟರ್ನ್ ಘಾಟ್ ಇಂಥ ಜಾಗದಲ್ಲೇ ಇರೋವಂಥದ್ದು ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಈಸ್ ಇನ್ ದಿ ನಾರ್ಥರ್ನ್ ಪ್ಲೇನ್ಸ್ ಇನ್ನು ಇಪ್ಪತ್ತು ಪರ್ಸೆಂಟ್ ಏನಿದೆ ಇದು ನಾರ್ಥರ್ನ್ ಪ್ಲೇನ್ಸಲ್ಲಿದೆ ಇಷ್ಟು ಬಿಟ್ಬಿಟ್ರೆ ಏಯ್ಟಿ ಪರ್ಸೆಂಟ್ ಇಲ್ಲ ಆಯಿತು ಇನ್ನು ಇರೋ ಟ್ವೆಂಟಿ ಪರ್ಸೆಂಟ್ ಇನ್ನೆಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರೋಂಥದ್ದು ಅಮಂಗ್ ದಿ ಸ್ಟೇಟ್ಸ್ ಆಫ್ ಮಧ್ಯಪ್ರದೇಶ್ ಹ್ಯಾಸ್ ದಿ ಲಾರ್ಜೆಸ್ಟ್ ಏರಿಯಾ ಅಂಡರ್ ಫಾರೆಸ್ಟ್ ಆ್ಯಂಡ್ ಗೋವಾ ಹ್ಯಾಸ್ ದಿ ಲೀಸ್ಟ್ ಇನ್ ಇಂಡಿಯಾ ಎಲ್ಲ ಸ್ಟೇಟ್ಸು ಕಂಪೇರ್ ಮಾಡಿಕೊಂಡ್ರೆ ಮಧ್ಯಪ್ರದೇಶಲ್ಲಿ ತುಂಬ ಜಾಸ್ತಿ ಫಾರೆಸ್ಟ್ ಇದೆ ಮತ್ತು ಗೋವಾದಲ್ಲಿ ತುಂಬ ಕಮ್ಮಿ ಫಾರೆಸ್ಟ್ ಏರಿಯಾ ಇರೋವಂಥದ್ದು ಕನ್ಸರ್ವೇಷನ್ ಆಫ್ ಫಾರೆಸ್ಟ್ಸ್ ಈಗ ಫಾರೆಸ್ಟ್ಸ್ನ ಏನು ಕಾಪಾಡಬೇಕು ಅದ್ರದ್ದೇನು ನೋಡೋಣ ಫಾರೆಸ್ಟ್ ಪ್ಲೇ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ನ್ಯಾಷನಲ್ ಎಕಾನಮಿ ಆಫ್ ಇಂಡಿಯಾ ನೋಡಿರಿ ಫಾರೆಸ್ಟ್ಸ್ ಬಂದು ಇಂಡಿಯನ್ ಎಕಾನಮಿಯಲ್ಲೂ ಕೂಡ ಇದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅನ್ಫಾರ್ಚುನೇಟ್ಲಿ ದ ಏರಿಯಾ ಅಂಡರ್ ಫಾರೆಸ್ಟ್ ಹ್ಯಾಸ್ ಬಿನ್ ಡಿಕ್ಲೈನಿಂಗ್ ಇನ್ ರೀಸೆಂಟ್ ಇಯರ್ಸ್ ಆದರೆ ಈ ನಡುವೆ ನಾವು ಏನು ನೋಡ್ತಾ ಇದ್ದೀವಿ ನಮ್ಗೆ ಇಂಡಿಪೆಂಡೆನ್ಸ್ ಬಂದಾಗ ಎಷ್ಟು ಫಾರೆಸ್ಟ್ ಇತ್ತು ಅಷ್ಟಿಲ್ಲ ಬರ್ತಾ 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 ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಕಮ್ಮಿ ಆಗೋಗ್ತಾ ಇದೆ ದಿ ಎಕ್ಸ್ಪೆನ್ಷನ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್

ಅಂದರೆ ಇವಾಗ ಅಂತಲ್ಲ ಒಂದು ಐವತ್ತು ವರ್ಷದಿಂದ ಇರ್ಬೋದು ಎಪ್ಪತ್ತು ವರ್ಷದಿಂದ ಇರ್ಬೋದು ಈ ಥರ ಇದರಿಂದ ಏನಾಯಿತು ಅಲ್ಲಿ ಫಾರೆಸ್ಟ್ ಕಂಪ್ಲೀಟಾಗಿ ಆಯಿತು ನೆಕ್ಸ್ಟ್ ಬಂದು ರೋಡ್ಗಳು ಮತ್ತು ರೈಲ್ವೆಗಳೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾರೆ ಈಗ ಯಾವುದೋ ಒಂದು ರೋಡ್ ಹಾಕಬೇಕು ಅಂತ ಇರ್ತಾರೆ ದಾರಿಯಲ್ಲಿ ಮರ ಇರುತ್ತೆ ಅಥವಾ ಒಂದಷ್ಟು ಮರಗಳಿರುತ್ತೆ ಕಾಡಿರುತ್ತೆ ಏನು ಮಾಡ್ತಾರೆ ಮರಗಳೆಲ್ಲ ಕಟ್ ಮಾಡ್ತಾರೆ ರೋಡ್ ಹಾಕ್ತಾರೆ ರೈಲ್ವೇಸ್ ಹಾಕ್ತಾರೆ ಈ ಥರ ಇರಿಗೇಷನ್ ಪ್ರಾಜೆಕ್ಟ್ಸ್ ಇರ್ಬೋದು ಅಂದರೆ ಯಾವುದಾದ್ರು ಕೆನಾಲ್ಗಳು ತೊಡೋದು ಅವಾಗ ಕೂಡ ಎಲ್ಲ ಮರಗಳು ಕಟ್ ಮಾಡುವಂಥದ್ದು ಇಂಡಸ್ಟ್ರಿಯಲೈಸೇಷನ್ ಅಂದರೆ ಫ್ಯಾಕ್ಟ್ರಿಗಳು ಅದು ಇದೆಲ್ಲ ಶುರು ಮಾಡಿ ಅದು ಕ್ರಾಮಿಟೀರಿಯಲ್ಗಳೆಲ್ಲ ಫಾರೆಸ್ಟಿಂದ ತೊಗೊಂಬರೋದು ಈ ಟೈಪ್ ಮತ್ತು ಅರ್ಬನೈಸೇಷನ್ ಅಂದರೆ ಅರ್ಬನ್ ಪಾಪ್ಯುಲೇಷನ್ ಜಾಸ್ತಿ ಆದಾಗ ಅರ್ಬನ್ ಸಿಟಿಗಳಿಗೆ ಮನೆಗಳೆಲ್ಲ ಕಟ್ಟಬೇಕು ಅಂದರೆ ವುಡ್ ಬೇಕೇ ಬೇಕಾಗುತ್ತೆ ಈ ರೀತಿ ಬರೀ ಮನೆಗಳೆಂತಲ್ಲ ಫರ್ನಿಚರ್ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲದಕ್ಕೂ ಕೂಡ ನಾವು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅರ್ಬನೈಸೇಷನ್ ಆದಾಗ ಆಗ ಫಾರೆಸ್ಟ್ಗಳು ಹಾಳಾಗುತ್ತದು ಓವರ್ ಗ್ರೇಸಿಂಗ್ ಅಂದರೆ ಜಾಸ್ತಿ ಮೇಯಿಸೋದು ಅದೆಲ್ಲ ಮಾಡ್ತಾರಲ್ಲ ಕಾಡುಗಳಲ್ಲಿ ಇದರಿಂದ ಕೂಡ ನೆಕ್ಸ್ಟ್ ಬಂದು ಫಾರೆಸ್ಟ್ ಫೈರ್ಸ್ ಅಂದರೆ ಕೆಲವು ಸರಿ ಕಾಡುಗಳಿಗೆ ಬೆಂಕಿ ಹಚ್ಕೊಂಬಿಡುತ್ತೆ ಆಗ ಎಷ್ಟೋ ಕಿಲೋಮೀಟರ್ ಏರಿಯಾಗಳೆಲ್ಲ ಫುಲ್ಲು ಸುಟ್ಟೋಗ್ಬಿಡುತ್ತೆ ಇದೆಲ್ಲ ಕೂಡ ಫಾರೆಸ್ಟ್ಗಳು ಹಾಳಾಗ್ತಾ ಇರೋದಕ್ಕೆ ಕಾರಣಗಳು ಎನ್ಸ್ ದಿ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಫಾರ್ ದಿ ಫ್ಯೂಚರ್ ಜನ್ರೇಷನ್ ಈಸ್ ವೆರಿ ಎಸೆನ್ಷಿಯಲ್ ಇದರಿಂದ ನಾವು ಫ್ಯೂಚರ್ ಜನ್ರೇಷನ್ಸ್ಗೋಸ್ಕರ ಫಾರೆಸ್ಟ್ನ ಕಾಪಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ದಿ ಪ್ರಿವೆನ್ಷನ್ ಆರ್ ಡಿಸ್ಟ್ರಕ್ಷನ್ ಓವರ್ ಎಕ್ಸ್ಪ್ಲೋಟೇಷನ್ ಆಫ್ ಫಾರೆಸ್ಟ್ ಆ್ಯಂಡ್ ಇಟ್ಸ್ ಮ್ಯಾನೇಜ್ಮೆಂಟ್ ಈಸ್ ಕಾಲ್ಡ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ಸ್ ನೋಡಿ ಏನು ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಅಂದರೆ ಫಾರೆಸ್ಟ್ನ ಕಾಪಾಡೋದು ಅಂದರೆ ಫಾರೆಸ್ಟ್ನ ಹಾಳಾಗ್ದೇ ಇರೋ ಥರ ತಡಿಯೋದಿರ್ಬೋದು ಅಥವಾ ಫಾರೆಸ್ಟ್ನ ತುಂಬ ಯೂಸ್ ಮಾಡದೇ ಇರೋ ಥರ ತಡೆಯೋದು ತಡೆಯೋದಿರ್ಬೋದು ಅಥವಾ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡೋದಿರ್ಬೋದು ಇದೆಲ್ಲ ಕೂಡ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಅಂಡರ್ಗೇ ಬರೋ ಅಂಥದ್ದು ಫಾರ್ ದಿ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ಸ್ ಇನ್ ಇಂಡಿಯಾ ಈಗ ಕನ್ಸರ್ವ್ ಮಾಡಬೇಕು ಫಾರೆಸ್ಟ್ನ ಅಂತ ಗೊತ್ತು ನಮಗೆ ಯಾವ ರೀತಿ ಮಾಡಬೇಕು ಕಂಟ್ರೋಲ್ ಆಫ್ ಡಿಫಾರೆಸ್ಟೇಷನ್ ಅಂದರೆ ಮರಗಳು ಕಟ್ಟಾಗ್ದೇ ಇರೋ ಥರ ತಡೆಯೋವಂಥದ್ದು ರಿಸ್ಟ್ರಿಕ್ಷನ್ ಆನ್ ಗ್ರೇಜಿಂಗ್ ಅಂದರೆ ಎಷ್ಟು ಹುಲ್ಲು ಮೇಯಿಸ್ತಾರೆ ಅಥವಾ ಎಷ್ಟು ಪ್ರಾಣಿಗಳನ್ನ ಮೇಯಿಸ್ತಾರೆ ಕಾಡಲ್ಲಿ ಅನ್ನೋದು ರಿಸ್ಟ್ರಿಕ್ಟ್ ಮಾಡೋವಂಥದ್ದು ಕಂಟ್ರೋಲ್ ಆಫ್ ಫಾರೆಸ್ಟ್ ಫೈರ್ಸ್ ಅಂದರೆ ಕಾಡಿಗೆ ಏನಾದರೂ ಬೆಂಕಿ ಎತ್ಕೊಳ್ತು ಅಂದರೆ ಅದನ್ನು ಆರಿಸಿ ಕಾಪಾಡೋ ಅಥವಾ ಹತ್ಕೊಳ್ಳ್ದೆ ಇರೋ ಥರ ಪ್ರಿವೆನ್ಷನ್ಸ್ ಮಾಡೋದು ಪ್ರಿವೆನ್ಷನ್ ಆಫ್ ಎನ್ಕ್ರೋಚ್ಮೆಂಟ್ ಆನ್ ಫಾರೆಸ್ಟ್ಸ್ ಅಂದರೆ ಫಾರೆಸ್ಟ್ ಏರಿಯಾನ ಯಾರು ಎನ್ಕ್ರೋಚ್ ಮಾಡ್ಕೊಳ್ಳ್ದೆ ಅಂದರೆ ಯಾರು ರೆಸಾರ್ಟ್ಗಳು ಕಟ್ಕೊಳ್ಳೋದು ಮನೆಗಳು ಕಟ್ಕೊಳ್ಳೋದು ಹೊಲಗಳು ಮಾಡ್ಕೊಂಬಿಡೋದು ಅಥವಾ ಯಾವುದಾರು ಮೈನಿಂಗು ಇನ್ನೊಂದು ಶುರು ಮಾಡೋದು ಈ ಥರ ಆಗದೇ ಇರೋ ಥರ ಪ್ರಿವೆಂಟ್ ಮಾಡೋದು ಆ್ಯಂಡ್ ಕಂಟ್ರೋಲಿಂಗ್ ಆಫ್ ಫಾರೆಸ್ಟ್ ಇನ್ಸೆಕ್ಟ್ಸ್ ಆ್ಯಂಡ್ ಡಿಸೀಸಸ್ ಅಂದರೆ ಕಾಡಲ್ಲಿ ಏನಾದರೂ ಡಿಸೀಸಸ್ಗಳೆಲ್ಲ ಬಂದು ಮರಗಳು ಸತ್ತೋಗೋ ಥರ ಆ ಥರ ಏನಾದರೂ ಆಯಿತು ಅಂದರೆ ಅಥವಾ ಫಾರೆಸ್ಟ್ ಇನ್ಸೆಕ್ಟ್ಗಳು ಯಾವುದಾದ್ರು ಹುಳುಗಳು ಬೀಳೋದು ಮರಗಳಿಗೆ ಈ ಥರ ಆಯಿತು ಅಂದರೆ ಆ ಥರದ್ದನ್ನು ಕೂಡ ಕಂಟ್ರೋಲ್ ಮಾಡೋವಂಥದ್ದು ಆ್ಯಂಡ್ ಆಲ್ಸೋ ಕಂಟ್ರೋಲಿಂಗ್ ಇಲ್ಲಿಗಲ್ ಕಟ್ಟಿಂಗ್ ಆಫ್ ಟ್ರೀಸ್ ಅಂದರೆ ಪರ್ಮಿಷನ್ ಇಲ್ಲ ಯಾರಾದರೂ ಇಲ್ಲಿಗಲ್ ಆಗಿ ಕಟ್ ಮಾಡ್ತಾ ಇರ್ತಲ್ಲ ಮರಗಳು ಅಂಥದ್ದನ್ನು ಕೂಡ ಕಂಟ್ರೋಲ್ ಮಾಡೋವಂಥದ್ದು ಆಗದೇ ಇರೋ ಥರ ತಡೆಯುವಂಥದ್ದು ಸೈಂಟಿಫಿಕ್ ಕಟಿಂಗ್ ಆಫ್ ಟ್ರೀಸ್ ನೋಡಿರಿ ಈಗ ಕಾಡಿದೆ ಅಂತೇಳಿದ್ರೆ ಫುಲ್ಲು ಮರಗಳನ್ನ ನಾವೆಲ್ಲ ಕಟ್ ಮಾಡೋದೇ ಹಂಗೆ ಬಿಟ್ಬಿಡ್ತೀವಿ ಅನ್ನೋದಕ್ಕೆ ಆಗೋದೇ ಇಲ್ಲ ಮರಗಳು ಕಟ್ ಮಾಡಬೇಕು ಆಗಲೇ ಇನ್ನೂ ಜಾಸ್ತಿ ಮರಗಳೆಲ್ಲ ಬೆಳೆಯೋದು ಅದಕ್ಕೆ ಬೇರೆ ಒಂದು ಸೈಂಟಿಫಿಕ್ ನಾಲೆಡ್ಜು ಅವೆಲ್ಲ ಇರುತ್ತೆ ಏನು ನಾವು ಮರಗಳನ್ನ ಸೈಂಟಿಫಿಕ್ಲಿ ಕಟ್ ಮಾಡಬೇಕು ಅಂದರೆ ಎಷ್ಟು ಗ್ಯಾಪ್ ಇದ್ದಾಗ ಮರಗಳನ್ನ ಕಟ್ ಮಾಡಬೇಕು ಇಷ್ಟು ಗ್ಯಾಪ್ಗಿಂತ ಹತ್ರ ಏನಾದರೂ ಮರಗಳಿದ್ದಾವೆ ಅವಾಗ ಕಟ್ ಮಾಡಿದ್ರೆ ಒಳ್ಳೆಯದು ಇದು ದೂರ ದೂರ ಇರೋ ಎಲ್ಲ ಕಟ್ ಮಾಡಿಬಿಟ್ರೆ ಅದು ವೇಸ್ಟ್ ಆಗುತ್ತೆ ಈ ಥರ ಒಂದು ಈ ನಾಲೆಡ್ಜ್ ಇಟ್ಕೊಂಡು ಮರಗಳನ್ನ ಕಟ್ ಮಾಡೋವಂಥದ್ದು ಲೆಜಿಸ್ಲೇಷನ್ ಟು ಚೆಕ್ ಡಿಫಾರೆಸ್ಟೇಷನ್ ಅಂದರೆ ಮರಗಳನ್ನ ಕಟ್ ಮಾಡದೇ ಇರೋ ಥರ ಅದಕ್ಕೆ ಲೆಜಿಸ್ಲೇಷನ್ ತರೋದು ಅಂದರೆ ಕಾನೂನುಗಳು ತರೋವಂಥದ್ದು ಯಾರಾದ್ರು ಕಟ್ ಮಾಡಿದವ್ರಿಗೆ ಈ ಥರ ಶಿಕ್ಷೆ ಆ ಟೈಪ್ ಅದು ಆಲ್ರೆಡಿ ಕೂಡ ಮಾಡ್ತಾಯಿದ್ವಿ ಎನ್ಕರೇಜಿಂಗ್ ಎಫಾರೆಸ್ಟೇಷನ್ ಅಂದರೆ ಈಗ ಖಾಲಿ ಇರೋಂಥ ಜಾಗ ಯಾವುದು ಯಾರೂ ಯೂಸ್ ಮಾಡ್ತಾ ಇಲ್ಲ ಸುಮ್ಮನೆ ಖಾಲಿ ಇದೆ ಏನೂ ಬೆಳೆದೂ ಇಲ್ಲ ಫಾರೆಸ್ಟು ಅಂಥ ಜಾಗದಲ್ಲಿ ಹೊಸದಾಗಿ ಮರಗಳನ್ನ ನೆಟ್ಟು ಫಾರೆಸ್ಟ್ ಮಾಡೋವಂಥದ್ದು ಕ್ರಿಯೇಟಿಂಗ್ ಅವೇರ್ನೆಸ್ ಅಮಾಂಗ್ ದ ಪೀಪಲ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ಸ್ ಮತ್ತು ಜನಗಳಲ್ಲಿ ಫಾರೆಸ್ಟ್ ಏನಕ್ಕೆ ಇಂಪಾರ್ಟೆಂಟು ಫಾರೆಸ್ಟ್ನ ಏನಕ್ಕೆ ನಾವು ಕಾಪಾಡ್ಕೊಳ್ಬೇಕು ಅಂತ ಅವರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅವ್ರಿಗೆ ಜನಗಳಿಗೆ ತಿಳಿ ಹೇಳಬೇಕು ಆಗ ಮಾತ್ರ ನಾವು ಫಾರೆಸ್ಟ್ಗಳನ್ನ ಕನ್ಸರ್ವ್ ಮಾಡೋದಕ್ಕೆ ಆಗೋವಂಥದ್ದು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಆ್ಯಂಡ್ ನ್ಯಾಷನಲ್ ಪಾರ್ಕ್ಸ್ ಏನಿದು ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಹೇಳಿದ್ರೆ ಸ್ಯಾಂಕ್ಚುರಿ ಅಂದರೆ ನಮ್ಗೆ ಗೊತ್ತು ಏನಾದರೂ ಕಾಪಾಡೋದು ಅಂತ ವೈಲ್ಡ್ ಲೈಫ್ ಅಂದರೆ ಏನು ಗೊತ್ತು ಕಾಡು ಪ್ರಾಣಿಗಳು ಅಂತ ಅಂದರೆ ಕಾಡು ಪ್ರಾಣಿಗಳನ್ನ ಕಾಪಾಡುವಂಥ ಜಾಗ ಇಟ್ ರೆಫರ್ಸ್ ಟು ಎ ಪ್ಲೇಸ್ ಮೆಂಟ್ ಫಾರ್ ಪ್ರೊವೈಡಿಂಗ್ ಪ್ರೊಟೆಕ್ಷನ್ ಟು ವೈಲ್ಡ್ ಲೈಫ್ ಅಂದರೆ ಏನು ಈ ವೈಲ್ಡ್ ಲೈಫ್ಗೆ ಪ್ರೊಟೆಕ್ಷನ್ ಕೊಡೋವಂಥ ಪ್ಲೇಸ್ನ ನಾವು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಕರಿತೀವಿ ಇಟ್ ಈಸ್ ಎನ್ ಏರಿಯಾ ವೇರ್ ಕಿಲ್ಲಿಂಗ್ ಆರ್ ಕ್ಯಾಪ್ಚರಿಂಗ್ ಆಫ್ ಎನಿ ಸ್ಪೀಸೀಸ್ ಆಫ್ ಅನಿಮಲ್ಸ್ ಈಸ್ ಪ್ರೊಯಿಬಿಟೆಡ್ ಎಕ್ಸೆಪ್ಟ್ ಅಂಡರ್ ಆರ್ಡರ್ಸ್ ಆಫ್ ಕಾಂಪಿಟೆಂಟ್ ಅಥಾರಿಟಿ ಏನು ಏರಿಯಾ ಇದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂದರೆ ನೋಡಿ ಈ ಜಾಗದಲ್ಲಿ ಯಾವುದೇ ಅನಿಮಲ್ಸ್ನಾಗಲಿ ಏನೇ ಆಗಲಿ ಕ್ಯಾಪ್ಚರ್ ಮಾಡೋದಿರ್ಬೋದು ಅಂದರೆ ಬೇಟೆ ಆಡಿಯೇ ಅದನ್ನು ಒಂದು ಕಟ್ ಹಾಕೋದು ಬಲೆ ಹಾಕೋದು ಈ ಥರ ಮಾಡೋದಿರ್ಬೋದು ಅಥವಾ ಸಾಯಿಸೋದಿರ್ಬೋದು ಕಿಲ್ಲಿಂಗ್ ಇರ್ಬೋದು ಶೂಟ್ ಮಾಡೋದು ಆ ಟೈಪ್ ಇರ್ಬೋದು ಇದ್ಯಾವುದು ಕೂಡ ಮಾಡಬಾರ್ದು ಇದೆಲ್ಲ ಕೂಡ ಪ್ರೊಯಿಬಿಟೆಡ್ ಯಾವಾಗ ಕಾಂಪಿಡೆಂಟ್ ಅಥಾರಿಟಿ ಅಂದರೆ ಈ ಹುಲಿ ಇದೆ ಚಿರತೆ ಇದೆ ಈ ಥರ ಏನಾದರೂ ಹೇಳಿದಾಗ ಕಾಂಪಿಟೆಂಟ್ ಅಥಾರಿಟಿ ಏನಿರ್ತಾರೆ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವರ ಪರ್ಮಿಷನ್ ತೊಗೊಂಡು ಮಾತ್ರ ಆ ಒಂದು ಪ್ರಾಣಿನ ಅವರು ಅಥವಾ ಟ್ರ್ಯಾಂಕುಲೈಸರ್ ಕೊಡೋದು ಅಥವಾ ಅದನ್ನು ಬಲೆಗೆ ಹಾಕೋದು ಈ ಥರದ್ದು ಮಾಡೋದಕ್ಕೆ ಅವಕಾಶ ಇರೋದು ದೇರ್ ಆರ್ ಅಬೌಟ್ ಫೈವ್ ಟ್ವೆಂಟಿ ತ್ರೀ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇನ್ ಇಂಡಿಯಾ ಇಂಡಿಯಾದಲ್ಲಿ ಟೋಟಲಾಗಿ ಫೈವ್ ಟ್ವೆಂಟಿ ತ್ರೀ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇದೆ ದಿ ಇಂಪಾರ್ಟೆಂಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಆರ್ ಎಸ್ ಫಾಲೋಸ್ ಇದರಲ್ಲಿ ಇಂಪಾರ್ಟೆಂಟ್ ಬಂದು ಕೆಲವಿದೆ ಇಲ್ಲಿ ಅಣ್ಣಾಮಲೈ ಮಧುಮಲೈ ದಾಂಡೇಲಿ ಭದ್ರಾ ತಲಕಾವೇರಿ ಬಿಆರ್ ಹಿಲ್ಸ್ ಪೆರಿಯಾರ್ ನಾಗಾರ್ಜುನ ಸಾಗರ್ ಭರತ್ಪುರ್ ರಾಣತಂಬೋರ್ ಮಾನಸ್ ಜಲಧರ್ಪುರ ಇವಿಷ್ಟು ಕೂಡ ಇಂಪಾರ್ಟೆಂಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ನ್ಯಾಷನಲ್ ಪಾರ್ಕ್ಸ್

ಅಲ್ಲಿ ಯಾವ ಥರ ಪ್ರಾಣಿಗಳನ್ನ ಮೇಯಿಸ್ತಾರೆ ಅಥವಾ ಪ್ರಾಣಿಗಳನ್ನ ನೋಡ್ಕೊಳ್ತಾರೆ ಅದೆಲ್ಲ ಕೂಡ ನೋಡ್ಬೋದು ಅಂಥ ಜಾಗನ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಅದಕ್ಕೆ ಒಂದು ಎಕ್ಸಾಂಪಲ್ ಫಾರೆಸ್ಟ್ರಿ ಗ್ರೇಸಿಂಗ್ ಆರ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಆರ್ ನಾಟ್ ಅಲೌಡ್ ಹಿಯರ್ ಆದರೆ ಇಲ್ಲಿ ಫಾರೆಸ್ಟ್ ಮಾಡೋ ಫಾರೆಸ್ಟ್ರಿ ಮಾಡೋದು ಅಥವಾ ಮರಗಳನ್ನ ಹೊಸ್ದಾಗ ನಡೆಯೋ ನೆಡೋದಿರ್ಬೋದು ಗ್ರೇಜಿಂಗ್ ಅಂದರೆ ಪ್ರಾಣಿಗಳನ್ನ ಬಂದು ಮೇಯಿಸೋದಿರ್ಬೋದು ಅಥವಾ ಬೇರೆ ಅಗ್ರಿಕಲ್ಚರ್ ಬೆಳೆಗಳು ಬೆಳೆಯೋವಂಥದ್ದಿರ್ಬೋದು ಇದು ಯಾವುದು ಕೂಡ ಇಲ್ಲಿ ಅಲೋ ಮಾಡಲ್ಲ ದೇರ್ ಆರ್ ಟೋಟಲಿ ನೈಂಟಿ ನೈನ್ ನ್ಯಾಷನಲ್ ಪಾರ್ಕ್ಸ್ ಇನ್ ಇಂಡಿಯಾ ಟೋಟಲ್ ಆಗಿ ಇಂಡ್ಯಾದಲ್ಲಿ ತೊಂಬತ್ತೊಂಬತ್ತು ನ್ಯಾಷನಲ್ ಪಾರ್ಕ್ಗಳು ಇದ್ದಾವೆ ಸಮ್ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್ ಆಫ್ ಇಂಡಿಯಾ ಆರ್ ಕೆಲವು ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್ ಯಾವ್ಯಾವುದು ಇಂಡಿಯಾದಲ್ಲಿ ಕಾಜಿರಂಗ ಇರ್ಬೋದು ಸುಂದರ್ಬನ್ ಇರ್ಬೋದು ಕಾರ್ಬೆಟ್ ಗಿರ್ ಕನ್ಹಾ ಬಂಡೀಪುರ್ ಪನ್ನರ್ಘಟ್ಟ ನಾಗರಹೊಳೆ ಸರಿಸಿಕಾ ಸರಿಸ್ಕಾ ಇರಬೇಕು ದುಡ್ ದುಡ್ಧಾವ ತೊಡಬ ಇವಿಷ್ಟು ಬಂದು ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್ ಇದಲ್ಲದೆ ಟೋಟಲಾಗಿ ಟೋಟ್ ನೈಂಟಿ ನೈನ್ ನ್ಯಾಷನಲ್ ಪಾರ್ಕ್ಸ್ ಇದೆ ಅದರಲ್ಲಿ ಇಂಪಾರ್ಟೆಂಟು ಮಾತ್ರ ಇವು ಬಯೋಸ್ಫಿಯರ್ ರಿಸರ್ವ್ ಈಗ ನಾವು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಬಗ್ಗೆ ನೋಡಿದ್ವಿ ನೆಕ್ಸ್ಟ್ ಬಂದು ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ನೋಡಿದ್ವಿ ಈಗ ಇನ್ನೊಂದು ಬಂದು ಬಯೋಸ್ಫಿಯರ್ ರಿಸರ್ವ್ ಅಂತ ಏನಿದು ದಿ ಬಯೋಸ್ಫಿಯರ್ ರಿಸರ್ವ್ಸ್ ಆರ್ ಎ ಸ್ಪೆಷಲ್ ಕ್ಯಾಟಗರಿ ಆಫ್ ಪ್ರೊಟೆಕ್ಟೆಡ್ ಏರಿಯಾ ಆಫ್ ಲ್ಯಾಂಡ್ ಆರ್ ಕೋಸ್ಟಲ್ ಎನ್ವಿರಮೆಂಟ್ಸ್ ನೋಡಿ ಕೆಲವು ರೀಜನ್ನ ಅಥವಾ ಕೆಲವು ಏರಿಯಾನ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಪ್ರೊಟೆಕ್ಟೆಡ್ ಏರಿಯಾ ಮತ್ತು ಅನೌನ್ಸ್ ಮಾಡಿಬಿಡ್ತಾರೆ ಪ್ರೊಟೆಕ್ಟೆಡ್ ಏರಿಯಾ ಅಂತ ಅದನ್ನು ಬಯೋಸ್ಫಿಯರ್ ರಿಸರ್ವ್ ಏನಿರುತ್ತೆ ಇಲ್ಲಿ ಬಯೋಸ್ಫಿಯರ್ ರಿಸರ್ವಲ್ಲಿ ಹಿಯರ್ ಪೀಪಲ್ ಆರ್ ಎನ್ ಇಂಟಿಗ್ರಲ್ ಕಾಂಪೊನೆಂಟ್ ಆಫ್ ದಿ ಸಿಸ್ಟಮ್ ಇಲ್ಲಿ ಜನಗಳು ಕೂಡ ಇರ್ತಾರೆ ಪೀಪಲ್ ಕೂಡ ಇರ್ತಾರೆ ಒಂದು ಈ ಸಿಸ್ಟಮಲ್ಲಿ ದಿ ಮೈನ್ ಆಬ್ಜೆಕ್ಟಿವ್ಸ್ ಆಫ್ ಬಯೋಸ್ಫಿಯರ್ ರಿಸರ್ವ್ಸ್ ಆರ್ ಕನ್ಸರ್ವೇಷನ್ ರಿಸರ್ಚ್ ಎಜುಕೇಷನ್ ಆ್ಯಂಡ್ ಲೋಕಲ್ ಇನ್ವಾಲ್ವ್ಮೆಂಟ್ ಮೇಯ್ನಾಗಿ ಏನಂದರೆ ಬಯೋಸ್ಫಿಯರ್ ರಿಸರ್ವಲ್ಲಿ ಏನು ಎತ್ತ ಕದಲಿಸಬಾರ್ದು ಅಲ್ಲಿರೋ ಜನನು ಯಾರು ಡಿಸ್ಟರ್ಬ್ ಮಾಡಬಾರ್ದು ಮರಗಳನ್ನ ಕಟ್ ಮಾಡಬಾರ್ದು ಫ್ಯಾಕ್ಟ್ರಿಗಳು ರೆಸಾರ್ಟ್ಗಳು ಹೋಟೆಲ್ಗಳು ಇವು ಯಾವೂ ಕೂಡ ಆಗಬಾರ್ದು ಅಲ್ಲಿ ಜನ ಏನಿರ್ತಾರೆ ಅವರೇ ಏನಾದರೂ ಮಾಡ್ಕೊಂಡ್ರೆ ಮಾಡ್ಕೊಬೋದಷ್ಟೇ ಅಲ್ಲಿ ಜನನೇನಾದರೂ ಹೋಟ್ಲ್ ಮಾಡಿಕೊಂಡು ಜನಗಳ ಟೂರಿಸಮ್ ಇದನ್ನು ಮಾಡ್ತೀವಿ ಎಜುಕೇಷನ್ ಇದನ್ನ ಮಾಡ್ತೀವಿ ಈ ಥರ ಮಾಡಿದ್ರೆ ಮಾಡ್ಬೋದು ಅದ್ರ ಬಿಟ್ಟರೆ ಹೊರ್ಗಡೆ ಅವ್ರು ಹೋಗ್ಬಿಟ್ಟು ಏನೂ ಕೂಡ ಮಾಡೋಕ್ಕಾಗಲ್ಲ ಈ ಥರ ರೀಸನ್ ಒಂದು ಅಂತೇಳಿದ್ರೆ ನಿಮಗೆ ಅಂಡಮಾನ್ ನಿಕೋಬರಲ್ಲಿದೆ ಸೆಂಟಿನಲ್ ಐಲ್ಯಾಂಡ್ ಅಂತ ಕೇಳಿರ್ತೀರ ರೀಸೆಂಟಾಗಿ ಯಾರೋ ಒಬ್ಬ ವ್ಯಕ್ತಿನೋದ್ರೆ ಅವರು ಸಾಯಿಸಿಬಿಟ್ರು ಇದು ನ್ಯೂಸಲ್ಲೆಲ್ಲ ಕೇಳಿರ್ತೀರಲ್ಲ ಒಂದು ಟೂ ಇಯರ್ಸ್ ಬ್ಯಾಕು ಆ ಒಂದು ಅದು ಕೂಡ ಒಂದು ಬಯೋಸ್ಫೇರ್ ರಿಸರ್ವ್ ಇಲ್ಲಿ ಬೇರೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ ಅಂದರೆ ಎಂಟ್ರಿ ಇರುತ್ತೆ ಕೆಲವು ಏರಿಯಾದಲ್ಲಿ ಆದರೆ ಅಲ್ಲಿ ಏನು ಬಿಸ್ನೆಸ್ ಮಾಡೋ ಹಾಗಿಲ್ಲ ಲ್ಯಾಂಡ್ ಪರ್ಚೇಸ್ ಮಾಡೋವಾಗಿಲ್ಲ ಏನೂ ಇಲ್ಲ ಅಂಥ ಜಾಗ ಇನ್ ಇಂಡಿಯಾ ದೇರ್ ಆರ್ ಏಯ್ಟೀನ್ ಬಯೋಸ್ಫಿಯರ್ ರಿಸರ್ವ್ಸ್ ವಿಚ್ ಹ್ಯಾವ್ ಬಿನ್ ಐಡೆಂಟಿಫೈಡ್ ಟೋಟಲಾಗಿ ಇಂಡಿಯಾದಲ್ಲಿ ಹದಿನೆಂಟು ಬಯೋಸ್ಫಿಯರ್ ರಿಸರ್ವ್ಸ್ ಇದೆ ದೇ ಆರ್ ನೀಲಗಿರಿ ನಂದಾದೇವಿ ನಾಕ್ರೆಕ್ ಮಾನಸ್ ಗ್ರೇಟರ್ ನಿಕೋಬಾರ್ ಗಲ್ಫ್ ಆಫ್ ಮನ್ನಾರ್ ಸುಂದರ್ಬನ್ ಸಿಂಪಿಲಿಪಾಲ್ ಕಾಂಚನಜಂಗ ಪಚ್ಮಾರಿ ಅಗಸ್ತ್ಯಮಲೈ ದಿಬ್ರು ಸಾಯ್ಕೋವಾ ದಿಹಾಂಗ್ ಆ್ಯಂಡ್ ದಿಬಾಂಗ್ ಈ ಥರ ಇನ್ನು ಟೋಟಲಾಗಿ ಹದಿನೆಂಟು ಬಯೋಸ್ಫಿಯರ್ ರಿಸರ್ವ್ಸ್ನ ಗೌರ್ಮೆಂಟ್ ಅವರು ಅನೌನ್ಸ್ ಮಾಡಿದ್ದಾರೆ ಇಲ್ಲಿಗೆ ಈ ಲೆಸನ್ ಎಲ್ಲ ಕಂಪ್ಲೀಟ್ ಆಯಿತು ನಿಮ್ಗೇನಾದರೂ ಕ್ಲಾಸ್ ವರ್ಕ್ಸ್ ಏನಾದರೂ ಬೇಕು ಅಂದರೆ ಟೀಚ್ ಕರ್ನಾಟಕ ಡಾಟ್ ಕಾಮಲ್ಲಿ ನೀವು ಹೋಗಿ ಚೆಕ್ ಮಾಡಿ ಬರ್ಕೊಳ್ಬೋದು ಬಾಯ್